ಹೌದೌದು ಸರಿ ಅದು. ಯಾಕಂದ್ರೆ ರೇಟ್ ಫಿಕ್ಸ್ ಮಾಡೋರು ದಲಾಲರು ಆಗಿಬಿಟ್ಟಿದ್ದಾರೆ ಇಲ್ಲಿ. ಅದಕ್ಕೆ ಎ ಪಿ ಎಮ್ ಸಿ ಬರೆದಾಗ ನಾವು ಮೇಲ್ಮನೆಯಲ್ಲಿ ಈ ವಿಷಯ ಹೇಳ್ತಾ ಇರ್ತೀವಿ. ದಲಾಲರು ಮಾರ್ಕೆಟ್ ಫಿಕ್ಸ್ ಮಾಡೋದು ಆತಂದ್ರೆ ರೈತರಿಗೆ ಮೋಸ ಆಗಿ ಆಗ್ತದೆ. ಇದರರ್ಥ ರೈತರೆಲ್ಲರೂ ಮುಗ್ಧರಿದಾರು ಅಂತಲ್ಲ, ಅವ್ರು ಬುದ್ಧಿದಾರೆ, ಅವ್ರು ಇವತ್ತು ಕೇಳ್ತಾ ಇದ್ದಾರೆ, ಇವತ್ತೇನು ಆನ್ಲೈನ್ ಮೇಲೆ ಎಲ್ಲ ಗೊತ್ತಾಗ್ತದೆ ರೇಟ್ ಯಾವ ಕಡೆ ಯಾವ ರೀತಿ ನಡೋದು ಏನು ನಡೋದು ಅಂತೇಳಿ. ಅದು ಕೆಲವು ರೈತರಿಗೆ ಅಷ್ಟು ತಿಳಿತದೆ. ಭಾಳಷ್ಟು ರೈತರು ಅನ್ಎಜುಕೇಟೆಡ್ ಇರೋದ್ರಿಂದಾಗೆ ಮ್ಯಾಕ್ಸಿಮಮ್ ಅನ್ಎಜುಕೇಟೆಡ್ ಇದ್ರೂ ವಿಚಾರ ಮಾಡ್ತಿರ್ತಾರೆ, ಇಲ್ಲಂತಲ್ಲ ಸಹಜದ ಸ್ವಲ್ಪ ಒಂದು 2 ರೂಪಾಯಿ ಹೆಚ್ಚು ಬಂದು ಚಲೋ ಅಲ್ಲಪ್ಪ ಅಂತೇಳಿ. ಯಾಕಂದ್ರೆ ಬೆಳೆದಿರ್ತಾರೆ ಕಾಯಿಪಲ್ಲೆ, ನಮ್ಮ ಊರಾಗ ಬೆಳೆದಿರ್ತಾರೆ, ಬೀಜ ಆಗಿರ್ತಾರೆ, ಅದಕ್ಕೆ ನೀರು ಹಾಸೋ ಮತ್ತೆ ಅವ್ರು ಗುದ್ದಾಡೆ ಮಾಡಿ ಹೊತ್ಕೊಂಡು ಮಾರ್ಕೆಟ್ದಾಗ ತಂದಿರ್ತಾರೆ, ಅವ್ರಿಗೂ ಹೋಗ್ತದೆ ಎಷ್ಟು ತ್ರಾಸು ಆಗ್ತದೆ ಅಂತೇಳಿ. ಮೂಟಿಗಳು ಕಟ್ಕೊಂಡ್ಬರೋದು, ಮತ್ತೆ ಬೆಳೆತನ ಅಲ್ಲಿ ನಿಲ್ಲೋದು, ಹೋಗು ಮುಂದೆ ಕೆಲವು ಹಿಂಗಾಗ್ತದೆ. ಏನು ಅವರಿಗೆ ದಲಾಲರು ಹೇಳ್ತಾರೆ ಅದನ್ನು ಇಟ್ಕೊಟ್ಟು ಹೋಗುವಂಥ ಪ್ರಸಂಗ ಬರ್ತದೆ, ಮಾಲ್ ಭಾಳ ಬಂತಂದ್ರೆ. ಹೀಗಾಗಿ ರೈತಿಗೆ ಏನು ಸಿಗಬೇಕಾಯಿತು, ಎಲ್ಲ ಕಡೆ ಇದು ಒಂದೇ ಬರೀ ಸಂಕೇಶ್ವರದಲ್ಲ, ಇದು ಹೆಚ್ಚು ಕಡಿಮೆ ಎಲ್ಲ ಕಡೆನೂ ಈ ದಲಾಲಿ ವ್ಯವಸ್ಥೆ ಇಲ್ಲಂದ್ರೆ ಇದರ ನಡೆಯುವಂಥದ್ದಿನ. ಹೀಗಾಗಿ ಈ ರೈತ ಮೋಸ ಹೋಗ್ತಾ ಇದ್ದಾನೆ ಅನ್ನೋದು ಭಾಳ ದೊಡ್ಡ ಆರೋಪ ಇತ್ತು. ಅದಕ್ಕೆ ನಮ್ಮ ಡಿ ಸಿ ಅವರು ಏನು ಮಾಡಿದ್ರು, ಸೀಸ್ ಮಾಡಿದ್ರು ಅದನ್ನು, ಈಗ ಮತ್ತೆ ಶುರು ಮಾಡಿದ್ದಾರೆ ಈ ಒಂದು ಖಾಸಗಿ ಅವರು, ನಮ್ಮ ರಿಸೋರ್ಸಸ್ ಶ್ರೀಗಳ ಆ ಖಾಸಗಿ ಮಾರ್ಕೆಟ್ನಲ್ಲ. ಈಗ ಇಲ್ಲೇ ಬರಪ್ಪ ಇಲ್ಲೇ ಮಾಡಲಿ ಅಂತೇಳಿ ಅಲ್ಲಿ ಅವರು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಏನು ನಡೆದದ ಈ ತಿಕ್ಕಾಟಿ ಈ ರೀತಿ ನಡೆದದ, ಇದು ಏನಪ್ಪ ಅಂತಂದ್ರೆ ಯಾವ ಮಟ್ಟಕ್ಕೆ ಹೋಗಿ ಮುಟ್ಟಬೋದು ಅನ್ನೋ ಒಂದು ಪ್ರಶ್ನೆ ಅದ ಇಲ್ಲ. ಯಾಕಂದ್ರೆ ಒಂದು ಕಡೆ ದಲಾಲರು ಅದಾರ, ಇನ್ನೊಂದು ಕಡೆ ನಮ್ಮ ಮಠ ಅದ, ಅದೇ ಕಾಲ ಇನ್ನೊಂದು ನಮ್ಮ ರೈತರು ಇದ್ದಾರೆ. ಇವ್ರು ಮೂರೂ ಒಂದು ಸರ್ಕಲ್ ಅದೇ. ಈ ಸರ್ಕಲ್ ಉಳಿಬೇಕಾಗಿತ್ತು, ಬೆಳಿಬೇಕಾಗಿತ್ತು, ಎಲ್ಲರಿಗೂ ಅನುಕೂಲ ಆಗಬೇಕಾಗಿತ್ತಂದ್ರೆ ಒಂದು ಏನಾದರೂ ಇದಕ್ಕೆ ಎಲ್ಲರೂ ಒಪ್ಪುವಂಥದ್ದು ಒಂದು ಏನಾದರೂ ಕಾಲಾದಿ ಅಂತ ನಾವು ಅದಕ್ಕೆ ಹುಡುಕ್ಲಿಕ್ಕೆ ಸಾಧ್ಯ ಅದನ್ನು ಅನ್ನುವಂಥದ್ದು. ಆದರೆ ಒಂದು ಮಾತ್ರ ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ, ಇಲ್ಲಿ ಹೆಚ್ಚಿಗೆ ಅನ್ಯಾಯಗೊಳಗಾವ್ಯಾವಪ್ಪ ಅಂದ್ರೆ ರೈತ. ಯಾಕಂದ್ರೆ ಇವ್ರು ಬಾಡಿಗೆ ನೆಲ ಕೊಡ್ತಾರೆ, ಅದ್ರ ಬಾಡಿಗೆ ತೊಗೊಳ್ತಾರೆ, ಮತ್ತು ಅದ್ರ ಜೊತೆಗೆ ದಲಾಲರು ಕಮಿಷನ್ ತೊಗೊಳ್ತಾರೆ, ಮತ್ತು ರೇಟ್ ಎಷ್ಟೈತಿ ಖರೀದಾರ ಜೊತೆಗೆ ಅನ್ನೋದು ಹೇಳೋದಿಲ್ಲ. ಕಡಿಮೆ ರೇಟಿಗೆ ತೊಗೊಳ್ಳೋದು, ಹೆಚ್ಚು ರೇಟಿಗೆ ಮಾರ್ಕೊಳ್ಳೋದನ್ನು ಕಾಮನ್ನಾಗಿ ಎಲ್ಲ ಕಡೆ ನೋಡ್ತಾ ಇರ್ತೀವಿ. ಹೀಗಾಗಿ ಇಲ್ಲೇ ಹೆಚ್ಚಿಗೆ ಲಾಭ ಅನ್ನೋರು ದಲಾಲರು. ಅದಕ್ಕೆ ರೈತರದ್ದು ಬೇಡಿಕೆ ಏನೈತಪ್ಪ ಅಂದ್ರೆ, ನಾವು ಸಾರ್ವಜನಿಕದ ಆತಂದ್ರೆ ಎ ಪಿ ಎಮ್ ಸಿ ಉಪ ಮಾರ್ಕೆಟ್ದಲ್ಲಿ ಈಗ ಸ್ವತಃ ಅವ್ರು ಒಂದು ಮಾಲ್ ಹಸ್ತಾರೆ, ತಾವು ಡೈರೆಕ್ಟ್ ಮಾರ್ತಾರೆ ಖರೀದಿದಾರ ಜೋಡಿ. ಇದೊಂದು ಹೊಸ ಟೆಂಡೆನ್ಸಿ ಅಲ್ಲಿ ಬೆಳೆದ ಟ್ರೆಂಡ್ ಬೆಳೀತಾ ಇದೆ ಅಲ್ಲಿ ಸಂಕೇಶ್ವರದಲ್ಲಿ. ಇದರಿಂದ ಏನಂದ್ರೆ ರೈತರು ಭಾಳ ಖುಷಿ ಆದರು, ಇಲ್ಲಪ್ಪ ನಮಗೇನಿದೆ ಡೈರೆಕ್ಟ್ ಅಮ್ಮ ಖರೀದಿದಾರ ಇರೋದರಿಂದ ನಮಗೊಂದು 2 ರೂಪಾಯಿ ಹೆಚ್ಚು ಬರ್ತದೆ ಅನ್ನೋದು ಅಭಿಪ್ರಾಯ ಇದೆ. ಹೀಗಾಗಿ ಇದು ಇನ್ನು ಯಾವ ರೂಪ ಪಡಿತದೆ ನೋಡ್ಬೇಕಾಗಿದೆ. ಅವರು ಈಗಾಗಲೇ ಹೈಕೋರ್ಟ್ಗೆ ಹೋಗಿದ್ದಾರೆ, ಸ್ಟೇ ತೆಗೆದಾರೆ ಅಂದರೆ ಸೀಸನ್ ತೆಗೆದು ಹಾಕಿದ್ದಾರೆ, ಅಲ್ಲೂ ಮಾರ್ಕೆಟ್ ನಡೆಸುವಂಥದ್ದು ಮಾಡ್ತಾರೆ.